ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಈಶ್ವರ್ ವೀಕ್ಷಕರ ಬೆಂಗಳೂರಿನಲ್ಲಿ ನಡೆದಂತಹ ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ ರಾಜ್ಯ ಸರ್ಕಾರಕ್ಕೆ ಅವಮಾನವಾಗಿದೆ ಹವಾಮಾನ ಮಾಡಿರೋದು ಪಿಯ ಹಿರಿಯ ನಾಯಕರು ಹೈಕಮಾಂಡ್ ಅಂತಲೇ ಹೇಳ್ಬೋದು ಯಾಕೆ ಏನು ಆ ವಿಷಯವನ್ನು ಕಂಪ್ಲೀಟ್ ಆಗಿ ನೀವು ನೋಡ್ತಾ ಇರಿ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ನ ಹೊಸ ವೀಕ್ಷಕರಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಂತರ ಬರೋ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಆ ಮೂಲಕ ರಾಜಕೀಯಕ್ಕೆ ಸಂಬಂಧಪಟ್ಟ ಎಲ್ಲ ಪಿಂಟು ಪಿನ್ ಅಪ್ಡೇಟ್ಗಳನ್ನು ಮೊದಲಿಗರಾಗಿ ಪಡೆದುಕೊಳ್ಳಿ ವೀಕ್ಷಕರೇ ಪೇ ಎಂ ಅಭಿಯಾನ ಕಾಂಗ್ರೆಸ್ ಹೇಗೆ ಆಚರಿಸ್ತೋ ಹೇಗೆ ಅವರು ಅದನ್ನು ಕ್ಯಾಂಪೇನ್ ಮಾಡಿದ್ರೋ ಆ ಐಡಿಯಾನ ಕೊಟ್ಟಿದ್ದು ಯಾರೋ ಆದರೆ ಇದು ತಲೆ ಕೆಟ್ಟಿಕೊಂಡಿರೋದು ಮಾತ್ರ ಬಿಜೆಪಿ ಸರ್ಕಾರ ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಬಿಜೆಪಿ ನಾಯಕರಿಗೆ ರಾಜ್ಯ ನಾಯಕರಿಗೆ ಸರಿಯಾಗಿ ತರಾಟೆ ತೆಗೆದುಕೊಂಡಿದ್ದಾರೆ ಅರಮನೆ ಮೈದಾನದಲ್ಲಿ ನಡೆದಂತಹ ರಾಜ್ಯ ಬಿಜೆಪಿ ಕಾರ್ಯಕಾರಿಣಿ ಸಭೆಯಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸಂಸದೀಯ ಮಂಡಳಿ ಸದಸ್ಯರಾದಂತಹ ಬಿಎಸ್ ಯಡಿಯೂರಪ್ಪ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹಾಗೇನೆ ಹಾಗೇನೆ ಸಾಕಷ್ಟು ಬಿಜೆಪಿ ಮುಖಂಡರು ಸಚಿವರುಗಳು ಕೂಡ ಪಾಲ್ಗೊಂಡಿದ್ರು ಆದರೆ ಯಾವುದೇ ಒಂದು ಹಂತದಲ್ಲಿ ಕೂಡ ಎಲೆಕ್ಷನ್ಗೆ ಗೆ ಮುಂದಾಗುವ ಸಂದರ್ಭದಲ್ಲಿ ಎಲೆಕ್ಷನ್ ಹೊಸ್ತಲಿನಲ್ಲಿ ರಾಜ್ಯ ಸರ್ಕಾರಕ್ಕೆ ಅವಮಾನ ಒಂದು ಕಡೆ ಫಾರ್ಟಿ ಪರ್ಸೆಂಟ್ ಕಮಿಷನ್ ಈ ಕ್ಯಾಂಪೇನ್ ಅನ್ನ ಕಾಂಗ್ರೆಸ್ ಬಿಟ್ಟು ಬಿಡದೆ ಮಾಡ್ತಾ ಇದೆ ಜೊತೆಯಲ್ಲಿ ಪೇ ಅಭಿಯಾನ ರಾಜ್ಯ ಸರ್ಕಾರ ನಮ್ಮದೇ ಆಗಿದ್ರು ಕೂಡ ಗುಪ್ತಚರ ಇಲಾಖೆಯಿಂದ ಅಥವಾ ಪೊಲೀಸರಿಂದ ನಮಗೆ ಯಾವುದೇ ಮಾಹಿತಿ ಇಲ್ಲ ನಮ್ಮ ಇಂಟರ್ನಲ್ ಸೋರ್ಸ್ ಏನಾಯ್ತು ಹೀಗೆ ಸಾಕಷ್ಟು ತರಾಟೆಯನ್ನು ತೆಗೆದುಕೊಂಡಿದ್ದಾರೆ ಎಲ್ಲಕ್ಕಿಂತ ಮುಖ್ಯವಾಗಿ ಈ ಒಂದು ಕ್ಯಾಂಪೇನ್ ನಡೀತಿದ್ರು ಕೂಡ ರಾಜ್ಯದ ಯಾವುದೇ ಬಿಜೆಪಿ ನಾಯಕ ನಾಯಕರು ಸರ್ಕಾರದ ಪರವಾಗಿ ಸೂಕ್ತವಾಗಿ ಮಾತನಾಡಲಿಲ್ಲ ಕಾಂಗ್ರೆಸ್ನ ತರಾಟೆಗೆ ತೆಗೆದುಕೊಳ್ಳುವಂತಹ ಕೆಲಸವನ್ನ ಯಾರು ಕೂಡ ಮಾಡಲಿಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ಅವ್ರ ಪಾಡಿಗೆ ಕ್ಯಾಂಪೇನ್ ಮಾಡ್ತಾ ಇದ್ರು ನಿಮ್ಮ ಪಾಡಿಗೆ ನೀವು ಸುಮ್ಮನಿದ್ರಿ ಇದರಿಂದ ಮುಜುಗರ ಆಗಿದೆ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ನ ಪಿಸಿಎಂ ಅಭಿಯಾನ ರಿಜಿಸ್ಟರ್ ಆಗಿದೆ ಅವರು ಭಾರತ ಜೋಡ ಯಾತ್ರೆಯನ್ನ ಕೂಡ ರಾಷ್ಟ್ರಾದ್ಯಂತ ಮಾಡ್ತಾ ಇದ್ದಾರೆ ಎಲ್ಲಕ್ಕಿಂತ ಮುಖ್ಯವಾಗಿ ಸಿದ್ದರಾಮೋತ್ಸವಕ್ಕೆ ಸಿಕ್ಕಿರೋ ರೆಸ್ಪಾನ್ಸ್ ಏನು ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿದೆ ಇಂತಹ ಸಂದರ್ಭದಲ್ಲಿ ರಾಜ್ಯದಲ್ಲಿ ಒಂದು ಪಿಸಿಎಂ ಅಭಿಯಾನ ಆದರೂ ಕೂಡ ಅದಕ್ಕೆ ಸೂಕ್ತ ಟಕ್ಕರ್ ಅನ್ನ ಕೊಡೋ ಕೆಲಸವನ್ನ ರಾಜ್ಯ ಬಿಜೆಪಿ ಪಿ ನಾಯಕರು ಮಾಡಿಲ್ಲ ಒಂದು ಕಡೆ ರಾಜ್ಯ ಬಿಜೆಪಿ ನಾಯಕರ ವಿರುದ್ಧ ಅರುಣ್ ಸಿಂಗ್ ಗರಂ ಆದ್ರೆ ಮತ್ತೊಂದು ಕಡೆ ಬಿಜೆಪಿ ಸೋಷಿಯಲ್ ಮೀಡಿಯಾ ಟೀಮ್ ವಿರುದ್ಧ ಕೂಡ ಸಾಕಷ್ಟು ತರಾಟೆಯನ್ನು ತೆಗೆದುಕೊಂಡಿದ್ದಾರೆ ಯಾಕಂದ್ರೆ ಕಾಂಗ್ರೆಸ್ನ ಸೋಷಿಯಲ್ ಮೀಡಿಯಾ ಟೀಮ್ ಮಾಡಿರುವಂತಹ ಕೆಲಸವನ್ನ ಅದಕ್ಕೆ ತಕ್ಕ ಪ್ರತ್ಯುತ್ತರವನ್ನ ಕೊಡುವಂತಹ ಕೆಲಸವನ್ನ ರಾಜ್ಯ ಬಿಜೆಪಿ ಸೋಷಿಯಲ್ ಟೀಮ್ ಕೂಡ ಮಾಡಿಲ್ಲ ಇದು ನಿಜಕ್ಕೂ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಪ್ರಧಾನಿ ಮೋದಿ ಆಗಿರಬಹುದು ಹಾಗೆ ಅಮಿತ್ ಶಾ ಆಗಿರಬಹುದು ಎಲ್ಲರೂ ಕೂಡ ಚರ್ಚೆ ನಡೆಸುವಂತಾಗಿದೆ ಇದರಿಂದಾಗಿ ರಾಜ್ಯ ಸರ್ಕಾರ ತುಂಬಾನೇ ತಲೆ ತೆಗಿಸುವಂತಾಗಿದೆ ಎಲ್ಲಕ್ಕಿಂತ ಮುಖ್ಯವಾಗಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮ ಮಯ್ಯ ಅವರು ತುಂಬಾನೇ ಸೈಲೆಂಟ್ ಅವರು ಖಡಕ್ಕಾಗಿಲ್ಲೋ ಅನ್ನೋ ಸಂದೇಶ ಹೈಕಮಾಂಡ್ಗೆ ರವಾನೆ ಆಗಿದೆ ಅನ್ನೋ ರೀತಿಯಲ್ಲಿ ಅರುಣ್ ಸಿಂಗ್ ರಾಜ್ಯ ನಾಯಕರನ್ನ ತರಾಟೆಗೆಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಅರುಣ್ ಸಿಂಗ್ಗೆ ಉತ್ತರ ಕೊಡೋ ಪ್ರಯತ್ನವನ್ನ ಮಾಡಿದ್ದು ಏಕೈಕ ನಾಯಕ ಸಿಟಿ ರವಿ ಹೌದು ವೀಕ್ಷಕರೇ ಸಿಟಿ ರವಿ ಮಾತನಾಡ್ತಾ ನಾವು ಕಾಂಗ್ರೆಸ್ಗೆ ಎದುರುಕೊಳ್ಳೋ ಯಾವುದೇ ಅವಶ್ಯಕತೆ ಇಲ್ಲ ಸೂಕ್ತ ಸಂದರ್ಭದಲ್ಲಿ ಸೂಕ್ತವಾದ ಉತ್ತರವನ್ನ ನಾವು ಕೊಟ್ಟೇ ಕೊಡ್ತೀವಿ ಅಲ್ಲದೆ ಸಿದ್ದರಾಮೋತ್ಸವ ಆಗಿರ್ಬೋದು ಅಥವಾ ಭಾರತ್ ಜೋಡ ಯಾತ್ರೆ ಆಗಿರ್ಬೋದು ಎಲ್ಲಕ್ಕೂ ಟಕ್ಕರ್ ಕೊಡುವಂತಹ ಪ್ರತಿಯಾಗಿ ಟಫ್ ಕಾಂಪಿಟೇಷನ್ ಕೊಡುವಂತಹ ಅಂದರೆ ರಾಜ್ಯದಲ್ಲಿ ಇನ್ನೂ ಕೂಡ ಬಿಜೆಪಿ ಆಲೆ ಸಂಪೂರ್ಣವಾಗಿ ಇದೆ ಅನ್ನೋ ಪ್ರಯತ್ನವನ್ನ ನಾವು ಸಾಕಷ್ಟು ಸಮಾವೇಶಗಳ ಮೂಲಕ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಯುವಕರ ಸಮಾವೇಶ ಮಹಿಳಾ ಸಮಾವೇಶ ಸಿ ಸಮಾವೇಶ ಒ ಸಮಾವೇಶ ಹೀಗೆ ಏಳು ಪ್ರತ್ಯೇಕ ಸಮಾವೇಶಗಳಿಗೆ ನಾವು ಪ್ಲಾನ್ ಮಾಡ್ಕೊಂಡಿದ್ದೀವಿ ಪ್ರಧಾನಿ ಮೋದಿ ಹಾಗೆ ಅಮಿತ್ ಶಾ ಅವರ ಅವೈಲೇಬಿಲಿಟಿಯನ್ನು ನೋಡಿಕೊಂಡು ಆ ಸಮಾವೇಶವನ್ನು ನಿರ್ಧರಿಸ್ತೀವಿ ಆ ಸಮಾವೇಶದಿಂದ ಗೊತ್ತಾಗುತ್ತೆ ನಾವು ಸೇರಿಸುವಂಥ ಜನ ಜೊತೆಯಲ್ಲಿ ರಾಜ್ಯದಲ್ಲಿ ಬಿಜೆಪಿಗೆ ಇರುವಂತಹ ಅಲೆ ಮೋದಿ ವಿಶ್ವನಾಯಕನಾಗಿ ನಾಯಕನಾಗಿ ಗುರುತಿಸ್ಕೊಳ್ತಿರುವಂತಾಲೆ ಎಲ್ಲವೂ ಕೂಡ ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಸಿದ್ದರಾಮೋತ್ಸವ ಆಗಿರ್ಬೋದು ಅಥವಾ ಭಾರತ್ ಜೋಡ ಯಾತ್ರೆ ಆಗಿರ್ಬೋದು ಯಾವುದು ಕೂಡ ನಮ್ಮ ಸಮಾವೇಶದ ಮುಂದೆ ಸಮನಾಗಿ ನಿಲ್ಲೋದಿಲ್ಲ ನಾವು ಖಂಡಿತವಲ್ಲ ಅದಕ್ಕೆ ಉತ್ತರವನ್ನು ಕೊಡ್ತೀವಿ ಅಂತ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಉತ್ತರ ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ ಆದರೆ ಹೈಕಮಾಂಡ್ ಮಟ್ಟದಲ್ಲಿ ಜೊತೆಯಲ್ಲಿ ಎಲ್ಲಕ್ಕಿಂತ ಹೆಚ್ಚಾಗಿ ರಾಷ್ಟ್ರ ಮಟ್ಟದಲ್ಲಿ ಪೇಸಿಎಂ ರಿಜಿಸ್ಟರ್ ಆಗಿದೆ ಇದು ಕರ್ನಾಟಕ ಸರ್ಕಾರವನ್ನ ತಲೆ ತೆಗೆಸೋ ಕೆಲಸ ಅಂತ ಹೈಕಮಾಂಡ್ ಸಖತ್ತಾಗಿ ತರಾಟೆಯನ್ನು ತೆಗೆದುಕೊಂಡಿದ್ದು ಇದೀಗ ಬಿಜೆಪಿ ನಾಯಕರು ಒಂದು ಅರ್ಥದಲ್ಲಿ ಹೈಕಮಾಂಡ್ ಮುಂದೆ ತಲೆ ತಗ್ಗಿಸುವಂತಾಗಿದೆ ಅಂತಾನೆ ಹೇಳ್ಬೋದು ವೀಕ್ಷಕರೇ ಮುಂದಿನ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರವೇ ಕಂಟಿನ್ಯೂ ಆಗಬೇಕಾ ಅಥವಾ ಕಾಂಗ್ರೆಸ್ ಬರಬೇಕಾ ಬಿಜೆಪಿಯ ಮೈನಸ್ ಏನು ಕಾಂಗ್ರೆಸ್ ಬರಬೇಕು ಅಂದರೆ ಪ್ಲಸ್ ಏನು ಎಲ್ಲಕ್ಕಿಂತ ಮುಖ್ಯವಾಗಿ ಎಲ್ಲಾದರೂ ಒಂದು ಕಡೆ ಜೆ ಡಿ ಎಸ್ ಕಿಂಗ್ ಮೇಕರ್ ಆಗುತ್ತಾ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಬೇಕಾ ಅನ್ನೋ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಧನ್ಯವಾದಗಳು